Namaste. Chetana Education Trust ನ ನಾವು 1987-88 ಅಕಾಡೆಮಿಕ್ ಇಯರ್ ನಲ್ಲಿ ನಾವು ಸ್ಥಾಪನೆ ಮಾಡಿದೀವಿ. ಆಗ ಹೇಳ್ತಾ ಇದ್ರು ನನಗೆ, ದಾವಣಗೆರೆ ಮಕ್ಕಳಿಗೆ ಫಸ್ಟ್ನೇ ರ್ಯಾಂಕ್ ಬರಲಿಕ್ಕೆ ಸಾಧ್ಯತೆ ಉಂಟಾ, ಮಂಗಳೂರಿಗೆ ಹೋಗಬೇಕು, ಮಂಗಳೂರು ಮಕ್ಕಳಿಗೆ ಸಾಧ್ಯತೆ ಇದೆ, ಬ್ಯಾಂಗ್ಳೂರು ಮಕ್ಕಳಿಗೆ ಸಾಧ್ಯತೆ ಇದೆ ಅನ್ನೋ ಒಂದು ನಾನು ನೋಡಿ ನಮ್ಮ ದಾವಣಗೆರೆಯಲ್ಲಿತ್ತು. ಆ ಟೈಮ್ನಲ್ಲಿ ನಾನು ಅಂದ್ಕೊಂಡಿದ್ದೆ, ಏನಾದರೂ ಛಲ ತಗೊಂಡ್ರೆ ಮನುಷ್ಯ ಮಾಡ್ಬೋದು ಅಂಥೇಳಿ ಅವರಿಗೆ ಹುರಿದುಂಬಿಸಿ ಅವ್ರನ್ನ ಓದಿಸಿರ್ತಕ್ಕಂಥ ವಿಧಾನ ನಮಗೆ ಸ್ಟೇಟ್ನಲ್ಲಿ ಎಗೈನ್ ಫಸ್ಟ್ ರ್ಯಾಂಕ್ ದಾವಣಗೆರೆ ತೋರಿಸ್ಲಿಕ್ಕೆ ನನಗೆ ಅವಕಾಶ ಆಯಿತು. ಒಂದನೇ ರ್ಯಾಂಕ್ ಅಲ್ಲದೆ ಒಂದನೇ ರ್ಯಾಂಕು, ನಾಲ್ಕನೇ ರ್ಯಾಂಕು, 18ನೇ ರ್ಯಾಂಕು, 100ರ ಒಳಗಡೆ 23 ರ್ಯಾಂಕ್ ತೋರಿಸಿದ ಸಂಸ್ಥೆ ಅಂದರೆ ಎಗೈನ್ ಚೇತನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ಒಂದು ಕಾರಣ ಇದೆ. ಕಾರಣ ಏನಂದರೆ, ಒಂದನೇ ಕಾರಣ ನಮ್ಮ ಅಕಾಡೆಮಿಕ್ ಪ್ರೋಗ್ರಾಮ್, ಎರಡನೇ ಕಾರಣ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ಲೆಕ್ಚರರ್ಸ್, ಮೂರನೇ ಕಾರಣ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ಮೆಟೀರಿಯಲ್, ಆ್ಯಂಡ್ ನಾಲ್ಕನೇ ಕಾರಣ ನಮ್ಮ ಸ್ಟಡಿ ಅವರ್ಸ್ ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್. ಈ ನಾಲ್ಕು ಕಾರಣ ಕಡೆಯಿಂದ ನಮ್ಮಲ್ಲಿ ವಿಶೇಷವಾಗಿ ರ್ಯಾಂಕ್ಸ್ ಬಂದಿದ್ದಾವೆ, ಬಹಳಷ್ಟು PU marks bandidave. Actually, this college is a very good and very good auspicious site for those students who want to crack their examinations, which are statewide and countrywide. Every session of each class has its own speciality, uniqueness, and that part of such culture has been developed in the institutions by the lecturers, by the teachers, by the principals, even by the workers who work, the non-teaching staff who work here. Nan maga illi B Abhishek anta helibittu 7th standard ninda illi ortta idane. ಅವನು ಈ ಸ್ಕೂಲಿಗೆ ಸೇರಿದಾಗ್ಲಿಂದ ತುಂಬ ಇಂಪ್ರೂವ್ ಆಗಿದ್ದಾನೆ. ಮತ್ತು ನಯ ವಿನಯ, ದೊಡ್ಡರ ಹತ್ರ ಯಾವ ಥರ ಮಾತಾಡಬೇಕು, ಮನೆ ಬಂದಾಗ ಯಾವ ಥರ ಇರಬೇಕು, ಎಲ್ಲ ಕಲ್ತ್ಕೊಂಡಿದ್ದಾನೆ. ಒಂದನೇ ತರಗತಿಯಿಂದ ಅಪ್ ಟು ಐದನೇ ತರಗತಿವರೆಗೂ ಏನು ಬೋಧನೆ ಇದೆಯೋ ಅದು 5-point ಪ್ರೋಗ್ರಾಮ್ ಅಂಥೇಳಿ ನಮ್ಮ ಅನಿಲ್ ಸರ್ ಅವರು ಒಂದು ರೂಪಾಂತರ ಮಾಡಿದ್ದಾರೆ. 5-point ನಂಬರ್ 1 ಕ್ವಿಜ್ ಪ್ರೋಗ್ರಾಮ್ ಅಂತ ಇರುತ್ತೆ, ನಂಬರ್ 2 ಪ್ರಾಜೆಕ್ಟ್ ಅಂತ ಇರುತ್ತೆ, ನಂಬರ್ 3 ಸ್ಕಿಟ್ ಅಂತ ಇರುತ್ತೆ, ನಂಬರ್ 4 ಎಕ್ಸಾಮಿನೇಷನ್ ಪ್ರೋಗ್ರಾಮ್ ಅಂತ ಇರುತ್ತೆ, ನಂಬರ್ 5 ಅದರಲ್ಲಿ ಮಾಡೆಲ್ ಸಿಸ್ಟಮ್ ಅಂತ ಇರುತ್ತೆ. ಈ 5-point ಇಟ್ಕೊಂಡು ಹುಡುಗರಿಗೆಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಏನೇನು ಒಲಿಂಪಿಯಾಡ್ ಎಕ್ಸಾಮ್ಸ್ ಇದಾವೋ ಅವೆಲ್ಲ ಪ್ರಿಪೇರ್ ಮಾಡಿ ಅವ್ರನ್ನ PUC ಈಸಿಲಿ ರ್ಯಾಂಕ್ ಗೆಟಿಂಗ್ ಪ್ರೋಗ್ರಾಮ್ ಅಂತ ಮಾಡಿದ್ದೀವಿ. ಅಗೈನ್ 6-10 ತರಗತಿವರೆಗೂ ಏನು ಈ ಟೆಕ್ನೋ ಆರ್ ಒಲಿಂಪಿಯಾಡ್ ಅನ್ನೋ ಒಂದು ಇಂಟಿಗ್ರೇಟೆಡ್ ಸಿಲೆಬಸ್ ಮುಖಾಂತರ ಮಕ್ಕಳಿಗೆ ಪಾಠ್ಯ ಪುಸ್ತಕದ ಜೊತೆಯಲ್ಲಿ ಬೋಧನೆ ಮಾಡ್ತಾ ಇದ್ದೀವಿ. ಇಂಟಿಗ್ರೇಟೆಡ್ ಅಂದರೆ ಬರೀ ಸ್ಟೇಟ್ ಸಿಲೆಬಸ್ಸೇ ಅಲ್ಲ, CBSE ಸಿಲೆಬಸ್ಸು, ICSE ಸಿಲೆಬಸ್ಸು ಮತ್ತು NCERT ಬುಕ್ಸು ಎಲ್ಲ ಮಿಕ್ಸ್ ಮಾಡಿ ಒಂದು ಹೊಸ ಬುಕ್ಕು, ಹೊಸ ಮೆಟೀರಿಯಲ್ ನಾವು ಪ್ರಿಪೇರ್ ಮಾಡಿದ್ದೀವಿ. ಈ ಥರ ಬೋಧನೆ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಇನ್ನು ಹೈಯರ್ ಸ್ಟಡೀಸ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ನೀಟ್ ಎಕ್ಸಾಮಿನೇಷನ್ ಇದೆ ಅಥವಾ IIT JEE ಇದೆ, ಒಲಿಂಪಿಯಾಡ್ ಸೈನ್ಸ್ ಇದೆ, ಮ್ಯಾಥ್ಸ್ ಒಲಿಂಪಿಯಾಡ್ ಇದೆ, ಇನ್ನು ಅನೇಕ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಮ್ಮಿಂದ ಗೋ ಥ್ರೂ ಆಗ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಟ್ಟು ಹೇಳ್ತಾ ಇದ್ದೀನಿ. ಸ್ಟೇಟ್ ಸಿಲೆಬಸ್ನಲ್ಲಿ 16 ಸತತವಾಗಿ 100ಕ್ಕೆ 100 ಫಲಿತಾಂಶವನ್ನು ಕೊಡ್ತಾ, ಫಲಿತಾಂಶ ಒಂದೇ ಅಲ್ಲದೆ 100ಕ್ಕೆ 100 ಫಸ್ಟ್ ಕ್ಲಾಸ್ ಕೂಡ ಕೊಟ್ಟಿದ್ದ ದಾಖಲೆ ಇದೆ, 100ಕ್ಕೆ 100 ಡಿಸ್ಟಿಂಕ್ಷನ್ಸ್ ಕೊಟ್ಟಿದ್ದ ದಾಖಲೆ ಕೂಡ ಇದೆ. ಇಷ್ಟೆಲ್ಲ ಬರಬೇಕು ಅಂತಂದರೆ ಟಾಪ್ ಮಕ್ಕಳನ್ನ ಇಲ್ಲಿ ತಗೊಳ್ತಾರೆ ಅಂತ ಒಂದು ಸಂದೇಹ ತಮಗೆಲ್ಲರಿಗೂ ಬಂದಿರ್ಬೋದು. ಬಟ್ ನನಗೆ ಖುಷಿಯಾಗಿ ನಾನು ಹೇಳೋ ಸಂಗತಿ ಅಂದರೆ 10ನೇ ತರಗತಿಯಲ್ಲಿ ಡೈರೆಕ್ಟ್ ಅಡ್ಮಿಷನ್ಸ್ ಕೂಡ ಇಲ್ಲಿ ನಡೀತವೆ. ಎಲ್ಲಿ ಕನ್ನಡದಲ್ಲಿ ಅಕ್ಷರ ಬರಲಿಲ್ಲದವ್ರನ್ನ ಕೂಡ 10th standardನಲ್ಲಿ ಜಾಯಿನ್ ಮಾಡಿಕೊಂಡು ನಾವು ಅವರಿಗೆ ಅಕ್ಷರನೂ ಕಲಿಸಿ 10th standardನಲ್ಲಿ ಬೆಸ್ಟ್ ಮಾರ್ಕ್ಸ್ ತೆಗಿಸ್ಬೋದು. ಪ್ರವೀಣ್ ನಾಯಕ್ ಅಂತ ಒಬ್ಬ ಹುಡುಗ ಸ್ಟೇಟ್ 4th rank ತಗೊಂಡಿದ್ದಾರೆ. ಔಟ್ ಆಫ್ 600 594 ಮಾರ್ಕ್ಸ್ ತಗೊಂಡಿದ್ದಾರೆ. ಅವರು ಒಬ್ಬ ಟೈಲರ್ ಮಗ, ಅವರು ಜೆಇ ಮೈನ್ಸಲ್ಲಿ ಕೂಡ 44th rank ತೆಗೆದಿದ್ದಾರೆ. ಈ ಥರ ಅರೌಂಡ್ 42 ಮೆಡಿಕಲ್ ಸ್ಟೂಡೆಂಟ್ಸು ಫ್ರೀ ಸೀಟ್ ತೆಗೆದಿದ್ದಾರೆ. ಮತ್ತು ಇಂಜಿನಿಯರಿಂಗ್ ಸೀಟ್ ಬಗ್ಗೆ ನಾನು ಹೇಳೋಕ್ಕಾಗೋದಿಲ್ಲ, ಭಾಳಷ್ಟು ರ್ಯಾಂಕ್ಸ್ ತೆಗೆದಿದ್ದಾರೆ. ಲಾಸ್ಟ್ ಅಕಾಡೆಮಿಕ್ ಇಯರ್ ವಿ ಆರ್ ಹ್ಯಾವಿಂಗ್ CET ಇಸ್ ದೇರ್ ಫಾರ್ ಮೆಡಿಕಲ್ ಸ್ಟೂಡೆಂಟ್. ದಿಸ್ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ಲಿ ಇಟ್ ಈಸ್ ಚೇಂಜ್ ಟು ನೀಟ್. According to that, totally we changed our material and totally we trained the faculty members like that. And this academic year in NEET also, we are expecting a rank below 100 in all India wide, and statewide we are expecting a rank below 10. Our secret of success is 1+1 system.
After introducing the 1+1 system in the school section, we have produced the very good results. This 1+1 system containing first 40 minutes teaching session and immediately next 40 minutes followed by the study hour. In the first 40 minutes, what we are teaching, that will be continued in the next 40 minutes, and the same homework will be finished by the same teacher. Although I am a day scholar, I will not feel going to home itself, because your lecturers are a part and parcel of our life. They'll come in morning 6:30 and they'll stay with us up to night 8 o'clock. They'll teach, they'll conduct examination, and they'll also counsel by coming to the each and every student. They'll take an individual care, which is very good in enhancing our confidence. So such a great endowment has been created in the atmosphere of Sri Vaishnavi Chetana College, that every student is capable of answering all the questions provided by the board or any other boards all over the India. Every student speaks about this college, that this college is good and best in every aspect. They are best in academics, best in sports and best in everything. Here the campus goes around 16 acres. We have good facilities, hostel facility, separate for boys and girls, and the huge school campus and college campus. Iste alde satatavagi paushtika aharavannu needuvudaralli matte doctor facilities, other facilities, onde campus nalli makkalige aneka vasati saulabhyagalu alade teachers 24 gante avar jothalle iddu avarge paatha maadtakkanta ondu vyavasthe illide. Namma program keep updating, keep upcoming ಅಂತ ನಮ್ಮ ಚೇರ್ಮನ್ ಸ್ಲೋಗನ್ಗೆ ಅರ್ಥ ಕೊಡೋಕ್ಕಿಂತ ನಾವು ಈ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.